ಹಾಗಾಗಿ ನನ್ನ ಜೊತೆ ಶಬರಿಮಲೆ ಮತ್ತು ತಿರುಪತಿಗೆ ಎಲ್ಲ ದೇವಸ್ಥಾನಕ್ಕೆ ಬರ್ತಿದ್ದ. ಸೊ ನಾನು ನನಗೆ ದೂರ ಆಗ್ತಿತ್ತು ಸಿನಿಮಾ ರಂಗದಲ್ಲಿ, ನನಗೆಲ್ಲ ಸಿಟಿಯಲ್ಲಿ ಇದೆ ಅಂತ. ನಾನು ನನ್ನ ವಿಲ್ಲಾಯಿಂದ ಸಿಟಿಗೆ ಶಿಫ್ಟ್ ಆದೆ. ಆಗ ಆ ಮನೆಯನ್ನ ಏರ್ ಬಿ ಎನ್ ಬಿ ಅಟ್ಯಾಚ್ ಮಾಡಿ ಈತ ಅಷ್ಟು ಅದಕ್ಕೆ ಮುಂಚೆನೇ ಕೆಲವೊಂದು ಮನೆಗಳನ್ನ ಪಾರ್ಟಿಗೆ ಕೊಡ್ತಿದ್ರು, ಈ ಸ್ವಿಮ್ಮಿಂಗ್ ಪೂಲ್ ಇರುವಂಥ ವಿಲ್ಲಾಗಳನ್ನ. ಹಾಗಾಗಿ ನನ್ನ ಮನೆಯೂ ಆ ಒಂದು ಅವನಿಗೆ ನಾನು ಮಾರ್ಕೆಟಿಂಗ್ ಮಾಡೋದು ಕೊಟ್ಟಿದ್ದೆ. ನನ್ನ ಮನೆಯಲ್ಲಿ ಒಂದು ಕಂಡೀಷನ್ ಇಟ್ಟಿದ್ದೆ, ನನ್ನ ಮನೆ 3 ಬೆಡ್ರೂಮ್ ಇಲ್ಲ, ಹಾಗಾಗಿ 9-10 ಜನ ಮೇಲೆ ಬಿಡಂಗಿಲ್ಲ. ಆಮೇಲೆ ನಮ್ದೊಂದು ಗೇಟೆಡ್ ಕಮ್ಯುನಿಟಿ, ಯಾವುದೇ ಕಾರಣಕ್ಕೂ ಈ ಆಫ್ಟರ್ ಪಾರ್ಟಿ ಮಾಡೋರೆಲ್ಲ 1 ಗಂಟೆ ಮೇಲೆ ಬರ್ತಾರೆ, ಅಂಥವ್ರೆಲ್ಲ ಒಳಗೆ ಬಿಡೋದೇ ಇಲ್ಲ. ಸೊ ನನಗೂ ಅವನಿಗೂ ಹಲವಾರು ಜಗಳಗಳಾಗಿತ್ತು. ಹಲವಾರು ಜಗಳಿಂದ ನಾನು 10 ಜನ ಅಂತ ಹೇಳಿದ್ರೆ ಅವ್ನು 25 ಜನ ಕರೆಸ್ಬಿಡೋರು, ಇದೆಲ್ಲ ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ಹಾಗಾಗಿ 4-5 ಜನ ಜಗಳ ಆದಾಗ ನಾನು ನನಗೆ ನಾನು ನಿಮ್ಮ ಜೊತೆ ಬಿಸ್ನೆಸ್ ಬೇಡ ಅಂತ ಜನವರಿ 14 ಹಂಗೆ ನಾನು ನನ್ನ ಬಿಸ್ನೆಸ್ನ ಅವನ ಕಡೆಯಿಂದ ಕ್ಯಾನ್ಸಲ್ ಮಾಡಿದ್ದೀನಿ. ಅದರ ಡಾಕ್ಯುಮೆಂಟ್ ನಾನು ತೊಗೊಂಬಂದಿದ್ದೀನಿ, ಒಂದು. ಎರಡನೇದು, ಈತ ಪೆಡ್ಲರು, ಈತ ಇಂಥದ್ರಲ್ಲೆಲ್ಲ ಇದಾನೆ ಅಂತ ನನಗೆ ಈಗ ಗೊತ್ತಿದ್ರೆ ದೇವರಾಣಿಗೂ ಅವನ ಕಪಾಳಕ್ಕೆ ನಾನು ಹೊಡಿತಿದ್ದೆ. ಯಾಕಂದರೆ 2 ಮಕ್ಕಳು ತಂದೆ ಅವನು, ಜೀವನದಲ್ಲಿ ಮುಂದೆ ಬರಬೇಕು ಅಂತ ಆಸೆ ಇದ್ದ ಒಂದು ಹುಡುಗ. ಇಷ್ಟೊಂದು ವಿಷಯಗಳು ನಾನು CCB ಕಡೆಯಿಂದ ಮಾಧ್ಯಮದ ಕಡೆ ಗೊತ್ತಾಗ್ತಿದೆ. ಇದು ಕ್ಲೈನ್ಸ್ ಆಗಬೇಕು. ಇದು ಸಾಂಬರ್ವಿ ಆಗಲಿ, ಇಂದ್ರಜಿತ್ ಲಂಕೇಶ್ ಆಗಲಿ, ಇಲ್ಲ ಮಾಧ್ಯಮ CCB ಆಗಲಿ, ವಾಟ್ ಎವರ್ ದ ರೇಸ್ಟ್ ಇಸ್, ಈ ಡ್ರಗ್ ಅನ್ನೋ ಮಾಫಿಯಾ, ಇಟ್ ಶುಡ್ ಗೆಟ್ ಔಟ್ ಫ್ರಮ್ ಅವರ್ ಬ್ಯಾಂಗ್ಳೂರ್ ಸಿಟಿ. ಆತನಿಗೆ 2 ಮಕ್ಕಳಿದೆ,